ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರ ಪ್ರವೇಶ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಬರಲಿ, ಇನ್ನೊಂದಷ್ಟು ಲೂಟಿ ಇದೆ, ಹೊಡ್ಕೊಂಡು ಹೋಗಲಿ ಅನ್ನುವಂತಹ ಅರ್ಥದ ಮಾತುಗಳನ್ನು ಆಂಜನೇಯ ಅವರು ಹೇಳಿದ್ದಾರೆ. ರೈಟ್, ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ, ಬಾರಪ್ಪ ಇನ್ನೆಲ್ಲಿ ಏನೇನಿದೆ ಲೂಟಿ ಮಾಡ್ಕೊಂಡು ಹೋಗು ಅಂತ ಹೆಚ್ ಆಂಜನೇಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತದಾರರಿಗೆ ಒಂದು ದರ ಅಂತ ಫಿಕ್ಸ್ ಮಾಡಿದ್ದೆ ಈ ಜನಾರ್ದನ್ ರೆಡ್ಡಿ ಅಂತ ಅಸಮಾಧಾನವನ್ನು ಆಂಜನೇಯ ಹೊರಹಾಕಿದ್ದಾರೆ. ಕೋರ್ಟ್ ಹೇಳಿದ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬಾರಪ್ಪ ಇನ್ನು ಎಲ್ಲೆಲ್ಲಿ ಗಣಿ ಇದೆ ನೋಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾಡ್ಕೊ ಅಂತ ಹೇಳ್ಬೇಕು ಅಷ್ಟೇ. ಇವಾಗ ಯಾವ ಧೂಳನಿಲ್ಲ, ಯಾವುದಿಲ್ಲ, ಧೂಳು ತಿಂದು ಧೂಳು ಲೂಟಿ ಮಾಡಿ ಹಣ ಮಾಡಿ ಮತದಾರರಿಗೆಲ್ಲ ಇಷ್ಟು ಅಂತಂದು ಹೇಳಿ ರೇಟ್ ಫಿಕ್ಸ್ ಮಾಡಿದೆ ಅಂತ ಅಪಕೀರ್ತಿಗೊಳಗಾದಂಥವ್ರು ಅವ್ರನ್ನ ನೀವು ಎಲ್ಲರೂ ವೈಭವೀಕರಿಸ್ತೀರ? ವೈಭವೀಕರಿಸ್ಬಾರ್ದು. ಇವತ್ತು ಮತದಾರನ ಏನು ಮಾಡ್ಯಾರ ಇವರು? ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರರಿಗೆ ಇಷ್ಟಿಷ್ಟು ಅಂತ ರೇಟ್ ಫಿಕ್ಸ್ ಮಾಡಿಬಿಟ್ರು. ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಡ್ತು. ಪ್ರಜಾತಂತ್ರ ಹಾಳಾಗಿರೋದು ಎಲ್ಲಿಂದ? ಪ್ರಜಾಪ್ರಭುತ್ವ ಒಂದು ಕಾಯ್ಬೇಕಾದ್ರು ಯಾರು ಮತದಾರರು? ಮತದಾರನ ನಾವು ಭ್ರಷ್ಟರು ಮಾಡಿಬಿಟ್ರೆ ನಾವು ರಾಜಕಾರಣಿಗಳು ಅಲ್ವಾ? ನೀತಿ ಎಲ್ಲಿಂದ ಉಳಿಯುತ್ತೆ? ಮಾನ ಮರ್ಯಾದೆ ಎಲ್ಲಿಂದ ಉಳಿಯುತ್ತೆ? ಹಾ ಅಲ್ಲನ್ರಿ, ಹಣ ಚೆಲ್ಲಿ ಹಣ ಮಾಡೋಕ್ಕೋಸ್ಕರ ಇದು ಜನಸೇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.